प्रिय ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚ ಎಂಬ ಅಧ್ಯಾಯದಲ್ಲಿ ಹೊಂದಿಸಿ ಬರೆಯಿರಿ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಹೊಂದಿಸಿ ಬರೆಯಿರಿ ಎ ಸೈಡ್ ಬಿ ಸೈಡ್ ಎರಡು ಸೈಡ್ ಕೊಟ್ಟಿದ್ದಾರೆ ए साइड वन सी आर एस एसी एल आर ए सी नाकने डी एफ सी प्लस टी वी सी ऐदने एस एम सी बी साइड ए डेल्टा टी सी डिवाइडेड बाय डेल्टा सी बी दीर्घावधि सरासरी वेच सी अल्पावधि सरासरी वेच डी स्थिर प्रतिफल प्रमाण ಹೊಂದಾಣಿಕೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕು. ನೋಡಿ, ಸಿ ಆರ್ ಎಸ್ ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್ ಅಂದ್ರೆ ಸ್ಥಿರ ಪ್ರತಿಫಲಗಳ ಪ್ರಮಾಣ. ಇಲ್ಲಿ ಎಲ್ಲಿದೆ ನೋಡಿ ನೋಡಿ, ಒಂದನೇದಕ್ಕೆ ಡಿ ಹೊಂದಾಣಿಕೆ ಆಗ್ತದೆ, ಸ್ಥಿರ ಪ್ರತಿಫಲಗಳ ಪ್ರಮಾಣ. ಇದು ಯಾವುದಕ್ಕೆ ಹೊಂದಾಣಿಕೆ ಆಗ್ತದೆ ಅಂತಂದ್ರೆ ಒಂದನೇದಕ್ಕೆ, ಸಿ ಆರ್ ಎಸ್ ಸ್ಥಿರ ಪ್ರತಿಫಲಗಳ ಪ್ರಮಾಣ. ನೆಕ್ಸ್ಟ್ ಎಸ್ ಎ ಸಿ ಅಂದ್ರೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಎಸ್ ಎ ಸಿ ಅಂದ್ರೆ ಅಲ್ಪಾವಧಿಯ ಸರಾಸರಿ ವೆಚ್ಚ. ಇಲ್ಲೆಲ್ಲಿದೆ ನೋಡೋಣ ನಾವು. ನೋಡಿ, ಸಿ ಹೊಂದಾಣಿಕೆ ಆಗ್ತದೆ. ಯಾವುದಕ್ಕೆ? ಎರಡನೇದಕ್ಕೆ ಸಿ ಹೊಂದಾಣಿಕೆ ಆಗ್ತದೆ. ಎರಡನೇದಕ್ಕೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಂದ್ರೆ ಅಲ್ಪಾವಧಿ ಸರಾಸರಿ ವೆಚ್ಚ. ನೆಕ್ಸ್ಟ್ ಮೂರನೇದು ಎಲ್ ಆರ್ ಎ ಸಿ ಅಂದ್ರೆ ಲಾಂಗ್ ರನ್, ಎಲ್ ಆರ್ ಮೀನ್ಸ್ ಲಾಂಗ್ ರನ್ ಎವರೇಜ್ ಕಾಸ್ಟ್, ಎಲ್ ಆರ್ ಎ ಸಿ ಲಾಂಗ್ ರನ್ ಎವರೇಜ್ ಕಾಸ್ಟ್ ಅಂದ್ರೆ ದೀರ್ಘಾವಧಿಯ ಸರಾಸರಿ ವೆಚ್ಚ. ಇಲ್ಲಿ ಹೊಂದಾಣಿಕೆ ನೋಡಿ, ದೀರ್ಘಾವಧಿಯ ಸರಾಸರಿ ವೆಚ್ಚ. ಇಲ್ಲಿ ಬಿ ಹೊಂದಾಣಿಕೆ ಆಗ್ತದೆ, ದೀರ್ಘಾವಧಿಯ ಸರಾಸರಿ ವೆಚ್ಚ. ನೆಕ್ಸ್ಟ್ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಇಸ್ ಈಕ್ವಲ್ ಟು ಟಿ ಸಿ ಆಗ್ತದೆ. ಇವೆರಡು ಕೂಡಿಸಿದಾಗ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚ ಇಸ್ ಈಕ್ವಲ್ ಟು ಒಟ್ಟು ವೆಚ್ಚ. ನಾಲ್ಕನೇದಕ್ಕೆ ಈ ಹೊಂದಾಣಿಕೆ ಆಗ್ತದೆ. ಇನ್ನು ಐದನೇದು ಎಸ್ ಎಂ ಸಿ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕಂಡುಹಿಡಿಯುವಂತಹ ಸೂತ್ರ ಇಲ್ಲಿ ಎ ಹೊಂದಾಣಿಕೆ ಆಗ್ತದೆ ನೋಡ್ರಿ, ಡೆಲ್ಟಾ ಟಿ ಸಿ ಡಿವೈಡೆಡ್ ಬೈ ಡೆಲ್ಟಾ ಸಿ ಅಂತಕ್ಕಂಥದ್ದು. ಇವು ಹೊಂದಿಸಿ ಬರೆಯರಿ ಬಂದಾಗ ಈ ರೀತಿ ನಾವು ಹೊಂದಾಣಿಕೆಯನ್ನು ಮಾಡಬೇಕಾಗ್ತದೆ. ಈಗ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇ ಪ್ರಶ್ನೆ, ಒಟ್ಟು ಉತ್ಪನ್ನ ಎಂದರೇನು? ಇವೆಲ್ಲ ನಾವು ಆಗಲೇ ಡಿಸ್ಕಷನ್ ಮಾಡಿದ್ದೇವೆ. ಒಟ್ಟು ಉತ್ಪನ್ನ ಎಂದರೇನು? ಉತ್ತರ, ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳ ಪ್ರಮಾಣಕ್ಕೆ ಒಟ್ಟು ಉತ್ಪನ್ನ ಎಂದು ಕರೆಯುತ್ತೇವೆ. ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳ ಪ್ರಮಾಣಕ್ಕೆ ಒಟ್ಟು ಉತ್ಪನ್ನ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಎರಡನೇದು, ಸರಾಸರಿ ಉತ್ಪನ್ನ ಎಂದರೆ ಬದಲಾಗುವ ಆದಾನದ ಪ್ರತಿ ಯೂನಿಟಿನ ಉತ್ಪನ್ನವನ್ನ ಸರಾಸರಿ ಉತ್ಪನ್ನ ಎಂದು ಕರೆಯುತ್ತೇವೆ. ಬದಲಾಗುವ ಆದಾನದ ಪ್ರತಿ ಯೂನಿಟಿನ ಉತ್ಪನ್ನವನ್ನ ಸರಾಸರಿ ಉತ್ಪನ್ನ ಎಂದು ಕರೆಯುತ್ತೇವೆ. ಮೂರನೇದು, ಸೀಮಾಂತ ಉತ್ಪನ್ನದ ಅರ್ಥ ನೀಡಿರಿ. ಸೀಮಾಂತ ಉತ್ಪನ್ನದ ಅರ್ಥ ನೀಡಿರಿ. ಉತ್ತರ, ಒಂದು ಆದಾನದ ಪ್ರತಿ ಯೂನಿಟ್ನ ಬದಲಾವಣೆಗೆ ಉತ್ಪನ್ನದಲ್ಲಾಗುವಂತಹ ಬದಲಾವಣೆಯನ್ನ ಸೀಮಾಂತ ಉತ್ಪನ್ನ ಎಂದು ಕರೆಯುತ್ತೇವೆ. ಒಂದು ಆದಾನದ ಪ್ರತಿ ಯೂನಿಟ್ನ ಬದಲಾವಣೆಗೆ ಉತ್ಪನ್ನದಲ್ಲಾಗುವಂತಹ ಬದಲಾವಣೆಯನ್ನ ಸೀಮಾಂತ ಉತ್ಪನ್ನ ಅಂತೇಳಿ ನಾವು ಕರೀತೇವೆ. ನೆಕ್ಸ್ಟ್ ಕ್ವಶನ್, ನಾಲ್ಕನೇ ಕ್ವಶನ್, ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಒಟ್ಟು ಸ್ಥಿರ ವೆಚ್ಚ ಎಂದರೆ ಅಂದ್ರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಉತ್ತರ, ಸ್ಥಿರ ಆದಾನಗಳನ್ನ ಬಳಸಿಕೊಳ್ಳಲು ಉದ್ಯಮ ಘಟಕ ಮಾಡುವಂತಹ ವೆಚ್ಚವನ್ನ ಒಟ್ಟು ಸ್ಥಿರ ವೆಚ್ಚ ಎಂದು ಕರೀತೇವೆ. ಸ್ಥಿರ ಆದಾನಗಳನ್ನ ಬಳಸಿಕೊಳ್ಳಲು ಉದ್ಯಮ ಘಟಕ ಮಾಡುವಂತಹ ವೆಚ್ಚಕ್ಕೆ ಒಟ್ಟು ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಸರಾಸರಿ ಸ್ಥಿರ ವೆಚ್ಚ ಎಂದರೆ? ಸರಾಸರಿ ಸ್ಥಿರ ವೆಚ್ಚ ಎಂದರೆ ನೋಡಿ, ಉತ್ಪನ್ನದ ಪ್ರತಿ ಯೂನಿಟಿನ
ಒಟ್ಟು ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ. ಉತ್ಪನ್ನದ ಪ್ರತಿ ಯೂನಿಟ್ನ ಒಟ್ಟು ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥ ಬರೆಯಿರಿ. ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥ ಬರೆಯಿರಿ. ಉತ್ತರ ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಉದ್ಯಮ ಘಟಕದ ವೆಚ್ಚ ಬಿಂಬಕ ಎಂದು ಕರೆಯುವರು. ನೋಡಿ, ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನ ತಿಳಿಸುವುದನ್ನ ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥ ಎಂದು ಕರೆಯುವರು ಅಂತ ನಾವು ಹೇಳ್ತೇವೆ.